ವೀಕ್ಷಕರೆ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಹಾಗಾದ್ರೆ ಬನ್ನಿ ವೀಕ್ಷಕರೆ, ಈ ಒಂದು ದೀಪದಿಂದ ನೂರಾರು ಕಷ್ಟಗಳನ್ನ ಹೇಗೆ ದೂರ ಮಾಡಬಹುದು ಅನ್ನೋ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ವೀಕ್ಷಕರೇ, ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೇನೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಎಷ್ಟೇ ಕಷ್ಟಪಟ್ಟು ನಮ್ಮ ನೌಕರಿ, ವ್ಯಾಪಾರ, ವ್ಯವಹಾರ, ಕೃಷಿ, ವ್ಯವಸಾಯ ಮಾಡಿದ್ರೂ ಕೂಡ, ಎಷ್ಟೇ ಕಷ್ಟಪಟ್ಟು ಬೆವರು ಹರಿಸಿ ದುಡಿದ್ರು, ಯಶಸ್ಸು ಅನ್ನೋದು ಕೈಗೆ ಹತ್ತುತ್ತಾ ಇಲ್ವಲ್ಲ, ದುಡ್ಡಂತೂ ಕೈಯಲ್ಲಿ ಉಳಿತಾನೆ ಇಲ್ವಲ್ಲ ಅಂತ ತುಂಬಾ ಜನ ಯೋಚನೆ ಮಾಡಿ ಚಿಂತೆ ಮಾಡ್ತಾ ಇರ್ತಾರೆ. ಕಷ್ಟಗಳಂತೂ ನಮ್ಮನ್ನ ಬಿಟ್ಟು ಹೋಗ್ತಾನೆ ಇಲ್ವಲ್ಲ, ಹಣ ನೀರ್ ತರ ಖರ್ಚಾಗ್ತಾನೆ ಇದೆ, ಅಥವಾ ಆದಾಯನೇ ಇಲ್ಲದಂತಾಗಿದೆ. ಎಷ್ಟೇ ಹಣ ಗಳಿಸಿದ್ರೂ ಆ ಹಣ ಯಾವುದೋ ಒಂದು ಅನಾವಶ್ಯಕ ರೂಪದಲ್ಲಿ ಖರ್ಚಾಗ್ತಾನೆ ಇರುತ್ತೆ. ಇದ್ದಕ್ಕಿದ್ದಂತೆ ಹೆಲ್ತ್ ಅಪ್ಸೆಟ್ ಆಗೋದು, ಸಡನ್ ಆಗಿ ಖರ್ಚುಗಳು ಬಂದು ನಿಲ್ಲೋದು ಒಂದ ಎರಡ, ಕಷ್ಟಗಳ ಪಟ್ಟಿ ಮುಗಿಯೋದೇ ಇಲ್ಲ. ವೀಕ್ಷಕರೇ, ಚಿಂತೆ ಬೇಡ. ಈ ವಿಡಿಯೋದಲ್ಲಿ ನಿಮ್ಮ ನೂರಾರು ಕಷ್ಟಗಳು ಕರಗೋದಕ್ಕೆ ಅಂತಾನೆ ಒಂದು ಚಮತ್ಕಾರಿ ದೀಪದ ಬಗ್ಗೆ ಹೇಳ್ತಾ ಇದ್ದೀವಿ. ಆದ್ರೆ ಈ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಇರಿ. ಅದಕ್ಕಿಂತ ಮೊದಲು ಸಾಕಷ್ಟು ಜನರಿಗೆ ಗೊತ್ತಿರದ ಒಂದು ರಹಸ್ಯ ಹೇಳ್ತೀವಿ ಕೇಳಿ. ನಿಮಗೆ ಒಳ್ಳೇದಾಗಬಾರದು ಅಂತ ಲಕ್ಷ್ಮಿಯನ್ನ ಮೂರು ರೀತಿ ನಿಮ್ಮ ಹೆಸರಲ್ಲಿ ಬಂಧನ ಮಾಡಿ ಇಟ್ಟಿರ್ತಾರೆ. ಲಕ್ಷ್ಮಿಯ ಬಂಧನ ಅತ್ಯಂತ ಕೆಟ್ಟದ್ದು. ನಿಮ್ಮ ಜೀವನದಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಏಳಿಗೆ ಆಗಬಾರದು ಅಂತ ಲಕ್ಷ್ಮಿಯನ್ನ ಮೂರು ರೀತಿಯಲ್ಲಿ ಕಟ್ಟಲಾಗುತ್ತೆ. ಕೆಲವೊಮ್ಮೆ ನಿಮ್ಮ ಶತ್ರುಗಳು, ಹಿತಶತ್ರುಗಳು ನಿಮ್ಮ ನೌಕರಿ ಕೆಲಸದ ಕಡೆಗೆ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರದ ಕಡೆಗೆ ಕೆಟ್ಟ ಕಣ್ಣು ಹೊಂದಿರುತ್ತಾರೆ. ಅವನ ನೌಕರಿ ವ್ಯಾಪಾರ ಎಷ್ಟು ಚೆನ್ನಾಗಿದೆ ನೋಡ್ರಿ, ಜೀವನದಲ್ಲಿ ಆತ ಹೇಗೆ ಪ್ರಗತಿ ಹೊಂದ್ತಾ ಇದ್ದಾನೆ ಅಂತ ಮಾತಾಡ್ಕೊಳ್ಳೋದನ್ನ ನೀವೆಲ್ಲ ಕೇಳಿರ್ತೀರ. ಉದ್ಯೋಗದಲ್ಲಿ ಪ್ರಗತಿ ಹೊಂದಿದ್ರೆ, ನೌಕರಿಯಲ್ಲಿ ಪ್ರಮೋಷನ್ ಸಿಕ್ಕರೆ, ಸೈಟು ಅಥವಾ ಮನೆಯನ್ನ ಕೊಂಡ್ರೆ, ವಾಹನವನ್ನ ಖರೀದಿ ಮಾಡಿದ್ರೆ, ಆ ಯಶಸ್ಸು ಶತ್ರುಗಳ ಕಣ್ಣನ್ನ ಕುಕ್ಕುತ್ತೆ. ಆಗ ಶತ್ರುಗಳು ನಿಮ್ಮ ಹೆಸರಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬರದಂತೆ ಲಕ್ಷ್ಮಿಯನ್ನ ಬಂಧನ ಪ್ರಯೋಗ ಮಾಡ್ತಾರೆ. ಅದರ ನಂತರ ಲಕ್ಷ್ಮಿ ಮನೆಗೆ ಬರೋದಿಲ್ಲ, ಬಂದ್ರೂ ನಿಲ್ಲೋದಿಲ್ಲ, ಮನೆಯಲ್ಲಿ ಯಾವುದೇ ಪ್ರಗತಿ ಆಗೋದಿಲ್ಲ, ಮನೆಯಲ್ಲಿ ಅಶಾಂತಿ ಹರಡ್ತಾ ಇರುತ್ತೆ. ಚಿಂತೆ ಪಡೋ ಅಗತ್ಯ ಇಲ್ಲ ವೀಕ್ಷಕರೇ, ಇದಕ್ಕೆ ಒಂದು ಉಪಾಯ ಹೇಳ್ತೀವಿ ಕೇಳಿ. ಈ ಒಂದು ಸರಳ ಉಪಾಯವನ್ನ ಮಾಡಿ ನೋಡಿ, ನಿಮಗಿರುವಂತಹ ಕೆಟ್ಟ ಕಣ್ದೃಷ್ಟಿ ಪರಿಹಾರ ಆಗುತ್ತೆ. ಲಕ್ಷ್ಮಿ ಬಂಧನ ಮಾಡಿರೋ ಪ್ರಯೋಗವನ್ನ ಮುರಿದು ನೀವು ಲಕ್ಷ್ಮಿಯನ್ನ ಮನೆಯಲ್ಲಿ ನಿಲ್ಲಿಸ್ಕೊಳ್ಬಹುದು. ನೀವು ಸಂಪಾದಿಸಿದಂತ ಹಣವು ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ, ಜೀವನದಲ್ಲಿ ಸಾಕಷ್ಟು ಪ್ರಗತಿಯಾಗುತ್ತೆ. ಹಿಂದೂ ಧರ್ಮದಲ್ಲಿ ಕೆಲವೊಂದು ವೃಕ್ಷಗಳಿಗೆ ಪೂಜನೀಯ ಸ್ಥಾನವನ್ನ ನೀಡಲಾಗಿದೆ. ಸಾಮಾನ್ಯವಾಗಿ ಅರಳಿ ಮರವನ್ನ ದೇವಸ್ಥಾನಗಳ ಹತ್ರ ನೋಡಿರ್ತೀರ. ಅರಳಿ ಮರಕ್ಕೆ ವಿಶೇಷ ಗೌರವವನ್ನು ನೀಡಲಾಗಿದೆ. ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಆವಾಸ ಸ್ಥಾನ ಇದೆ ಅಂತ ಹೇಳಲಾಗಿದೆ. ಅದೇ ರೀತಿ ಇನ್ನೊಂದು ಪೂಜನೀಯ ಮರ ಅಂದ್ರೆ ಶಮಿ ವೃಕ್ಷ, ಇದಕ್ಕೆ ಬನ್ನಿ ಮರ ಅಂತಾನೂ ಹೇಳ್ತಾರೆ. ನವರಾತ್ರಿ ಹಬ್ಬದ ಸಮಯದಲ್ಲಿ ನವಮಿಯಂದು ಶಮಿ ವೃಕ್ಷಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಬಿಲ್ವ ವೃಕ್ಷಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚು ಶಕ್ತಿಶಾಲಿ ಶಮಿ ವೃಕ್ಷ ಅಂತ ಶಿವಪುರಾಣದಲ್ಲಿ ಹೇಳಲಾಗಿದೆ. ಈ ವೃಕ್ಷ ತುಂಬಾ ಮಹತ್ವ ಹೊಂದಿದೆ. ಮಹಾಭಾರತದಲ್ಲಿಯೂ ಕೂಡ ಪಾಂಡವರಿಂದ ಶಮಿ ಪೂಜೆಯ ಬಗ್ಗೆ ಹೇಳಲಾಗಿದೆ. ಪಾಂಡವರು ಒಂದು ವರ್ಷದ ಅಜ್ಞಾತವಾಸಕ್ಕೆ ತೆರಳುವಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನ ಬಚ್ಚಿಟ್ಟು ಹೋಗಿರ್ತಾರೆ. ಅಜ್ಞಾತವಾಸದಿಂದ ಮರಳಿದ ಅವರು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಆಯುಧಗಳನ್ನ ನೋಡ್ತಾರೆ. ಯಾರೊಬ್ಬರೂ ಅವುಗಳನ್ನ ತಗೊಂಡು ಹೋಗಿರೋದಿಲ್ಲ. ಹೀಗಾಗಿ ತಮ್ಮ ಆಯುಧಗಳನ್ನ ಕಾಪಾಡಿದ ಬನ್ನಿ ಮರಕ್ಕೆ ನಮಸ್ಕರಿಸ್ತಾರೆ. ಬಳಿಕ ನಡೆದಂತಹ ಕೌರವನೊಂದಿಗಿನ ಯುದ್ಧದಲ್ಲಿ ವಿಜಯ ಸಾಧಿಸ್ತಾರೆ.
ಹೀಗಾಗಿ ವಿಜಯದಶಮಿಯ ದಿನ ಬನ್ನಿ ಮರದ ಪೂಜೆ ಮಾಡ್ತಾರೆ. ಐದು ಶನಿವಾರಗಳು ಸೂರ್ಯಾಸ್ತದ ನಂತರ ಅಥವಾ ಆರು ಗಂಟೆಯ ನಂತರ ಶಮಿ ವೃಕ್ಷದ ಹತ್ರ ಹೋಗಿ ಕರೆಯ ಬಣ್ಣದ ಬತ್ತಿಯನ್ನ ಎಳ್ಳೆಣ್ಣೆಯಲ್ಲಿ ಮಣ್ಣಿನ ದೀಪದಲ್ಲಿ ಹಚ್ಚಿ ಇಡಬೇಕು. ಪ್ರತಿ ಶನಿವಾರ ಹೊಸ ಮಣ್ಣಿನ ದೀಪವನ್ನ ತಗೊಂಡು ಹೋಗಬೇಕು. ದೀಪ ಹಚ್ಚಿದ ನಂತರ ಆ ದೀಪಗಳನ್ನ ವಾಪಸ್ ತರದೆ ಅಲ್ಲೇ ಬಿಟ್ಟು ಬರಬೇಕು. ಆ ನಂತರ ಐದು ಪ್ರದಕ್ಷಿಣೆಯನ್ನ ಮಾಡಬೇಕು. ನೆನಪಿರಲಿ, ಐದು ಶನಿವಾರಗಳು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ದೃಷ್ಟಿ ಯಾವುದೇ ಮಾಂತ್ರಿಕ ತಾಂತ್ರಿಕಗಳಿಂದ ಆಗಿರಲಿ ಪರಿಹಾರ ಆಗುತ್ತೆ. ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಸದಸ್ಯರಿಗಾದ್ರೂ ಮಾಂತ್ರಿಕ ತಾಂತ್ರಿಕ ಸಮಸ್ಯೆಗಳಾಗಿದ್ರೆ ಅಥವಾ ಸಮಸ್ಯೆ ನಿವಾರಣೆಯಾಗುತ್ತೆ ಮತ್ತು ಲಕ್ಷ್ಮಿ ಬಂಧನ ಮುಕ್ತವಾಗುತ್ತೆ. ಇಲ್ಲಿಂದ ನಿಮ್ಮ ಕೈಯಲ್ಲಿ ಹಣ ಉಳಿಯೋದಕ್ಕೆ ಆರಂಭವಾಗುತ್ತೆ. ನೀವು ಅಂದುಕೊಂಡಿದ್ದನ್ನ ಸಾಧಿಸ್ತೀರಿ. ಇದೊಂದು ಅತ್ಯಂತ ಪರಿಣಾಮಕಾರಿ ರೆಮಿಡಿ. ಅರ್ಧಕ್ಕೆ ನಿಂತಿರುವ ಕೆಲಸ ಪೂರ್ಣವಾಗುತ್ತೆ. ಎಲ್ಲವೂ ಕೂಡ ತಾನಾಗಿಯೇ ಸರಿ ಹೋಗುತ್ತೆ. ಸಕಲ ದೇವಿ ದೇವತೆಗಳ ಆಶೀರ್ವಾದವೂ ನಿಮ್ಮ ಮೇಲಾಗುತ್ತೆ. ಶಮಿ ವೃಕ್ಷದ ಹತ್ರ ಐದು ಶನಿವಾರ ದೀಪ ಹಚ್ಚಿ ಇಡೋದ್ರಿಂದ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯನ್ನ ಹೊಂತೀರಿ. ನಿಮ್ಮ ಮನೆ ಸುಖವಾಗಿ, ಸುರಕ್ಷಿತವಾಗಿ, ಸಮೃದ್ಧವಾಗಿ ಅಭಿವೃದ್ಧಿಯಾಗುತ್ತೆ. ದಿನನಿತ್ಯ ಲಕ್ಷ್ಮೀ ಅಷ್ಟೋತ್ತರ ನಾಮವನ್ನ ಓದೋದು ಅತ್ಯಂತ ಶ್ರೇಷ್ಠ. ದಿನನಿತ್ಯ ಓಂ ನಮೋ ನಾರಾಯಣಾಯ ಎಷ್ಟು ಸಾಧ್ಯವೋ ಅಷ್ಟು ಸಲ ಹೇಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಏನ್ ಮಾಡಿದ್ರು ಬರೀ ಕಷ್ಟ ನಷ್ಟ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾವ್ದ್ರಲ್ ಕೈ ಇಟ್ರು ಕೂಡ ನಷ್ಟನೇ ಕಾಣ್ತಾ ಇದೆ. ಮನೆಯಲ್ಲಿ ವಾತಾವರಣವು ತುಂಬಾ ನೆಗೆಟಿವ್ ಆಗಿ ಇರುತ್ತೆ. ಮಕ್ಕಳಲ್ಲಿ ಯಾವುದೇ ತರ ಉಲ್ಲಾಸ ಇಲ್ಲ. ಹೀಗೆ ಹಲವಾರು ಸಮಸ್ಯೆಗಳಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದ ಸರಳ ಉಪಾಯವನ್ನ ಮಾಡಿ ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳಿ. ನಿಮ್ಮ ಪರವಾಗಿ ನಾವು ಮಾತೆ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ವೀಕ್ಷಕರೇ, ನೋಡಿದ್ರಲ್ವಾ, ಒಂದು ದೀಪದಿಂದ ನೂರಾರು ಕಷ್ಟಗಳು ದೂರ ಆಗುತ್ತವೆ ಅನ್ನೋ ಕುತೂಹಲಕಾರಿ ವಿಷಯವನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಗುರು ರಾಘವೇಂದ್ರ ಸ್ವಾಮಿಗಳು ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.